ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ವೆಯ್ಟ್ ಲಾಸ್ ಅನ್ನೋದು ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತಿದೆ. ಎಲ್ಲರೂ ಇವಾಗ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿಬಿಟ್ಟು ತುಂಬಾ ರೀತಿನಲ್ಲಿ ಏನೇನೋ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೆ ಕರೆಕ್ಟಾಗಿ ಇರೋವಂಥ ರಿಸಲ್ಟ್ ಸಿಕ್ಕಿರಲ್ಲ. ಆದರೆ ನಾನು ಇಲ್ಲಿ ಒಂದೇ ಮಂತಲ್ಲಿ ನಿಮಗೆ 5-6 kg ಕಡಿಮೆ ಆಗುವಂತಹ ವೆಯ್ಟ್ ಲಾಸ್ ರೆಸಿಪಿನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೌದು, ಇಲ್ಲಿ 100% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ಡ್ರಿಂಕ್ನ ನೀವು ಡೈಲಿ ಕುಡಿತಾ ಬಂದರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನೀವು ಡಯಟು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಜಂಕ್ ಫುಡ್ನ ಅವಾಯ್ಡ್ ಮಾಡಿದ್ರೆ ಸಾಕು. ಡಯಟ್ ಅಂತಂದ್ರೆ ಮಾಮೂಲಿ ಏನ್ ನೀವು ತಿಂತೀರಾ ಅದನ್ನೇ ತಿನ್ನಿ. ಆದಷ್ಟು ಕರಿದ ಪದಾರ್ಥ ಆಮೇಲೆ ಜಂಕ್ ಫುಡ್ ಇಂದ ಸ್ವಲ್ಪ ದೂರ ಇರಿ ಇಷ್ಟೇ. ಆಮೇಲೆ ಯೂಶ್ವಲಿ ಒಂದು ಸ್ವಲ್ಪ ಎಕ್ಸಸೈಸ್ನ ನಿಮ್ಮ ಲೈಫಲ್ಲಿ ರೂಢಿಸ್ಕೊಳ್ತಾ ಬಂದರೆ ನಿಮಗೆ 100% ಇಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಎಕ್ಸಸೈಸ್ ಅಂದರೆ ನಿಮಗೇನೋ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡೋದಲ್ಲ, ಅಟ್ಲೀಸ್ಟ್ ಒಂದು ವಾಕು ಏನಾದರೂ ಮಾಡೋದ್ರಿಂದ ಸ್ವಲ್ಪ ಬೇಗನೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಫಸ್ಟು ಆ ಡ್ರಿಂಕ್ನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನ ಕುದಿಸ್ಬೇಕಾಗತ್ತೆ. ನಾನಿಲ್ಲಿ 1 cup ಒಂದು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ. ಅದನ್ನ ಇವಾಗ ಕುದಿಸೋಕೆ ಇಟ್ಬಿಡ್ತೀನಿ. ಅದಕ್ಕೆ 1 inch ಅಂದರೆ ನೀವು ಯಾವಾಗಲೂ 1 inch ಅಷ್ಟೇ ಒಂದು ಸಲಕ್ಕೆ ಯೂಸ್ ಮಾಡಬೇಕಾಗತ್ತೆ. 1 inch ಚಕ್ಕೆನ ಹಾಕ್ತಾ ಇದ್ದೀನಿ. ಇದೆರಡನ್ನು ಕುದಿಯಕ್ಕೆ ಬಿಡೋದು. ಇದು ಚೆನ್ನಾಗಿ ಕುದಿಬೇಕು. ಬಾಯ್ಲ್ ಆದರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗೋ ತನಕ ಅದನ್ನು ಬಿಟ್ಬಿಡಬೇಕು ಹಾಗೇ. ಇದು ತುಂಬಾ ಒಳ್ಳೆ ಡ್ರಿಂಕು. ಇದನ್ನ ಕುಡಿಯೋದ್ರಿಂದ ನಿಮ್ಮದು ಬೆಲ್ಲಿ ಫ್ಯಾಟು ಎಲ್ಲ ಬೇಗನೆ ಕಡಿಮೆ ಆಗುತ್ತೆ. ಇವಾಗ ರೆಡಿ ಆಯಿತು ನೋಡಿ. ಸೋಸಿದ ಮೇಲೆ ಇದನ್ನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ನಾನು ಅವಾಗಲೇ ಆರಕ್ಕೆ ಬಿಟ್ಟಿದ್ದೀನಿ. ಸೊ ಇದೊಂಚೂರು ಇವಾಗ ಉಗುರು ಬೆಚ್ಚಗಿದೆ. ಉಗುರು ಬೆಚ್ಚಗಿರಬೇಕಾದ್ರೆ ಜೇನುತುಪ್ಪನ ಬೆರೆಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಜೇನುತುಪ್ಪನ ಬೆರೆಸ್ಕೋಬೇಡಿ, ಯಾಕಂದರೆ ಜೇನುತುಪ್ಪದಲ್ಲಿರುವಂತಹ ಸತ್ವ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಸೊ ನಿಮಗೇನು ಬೆನಿಫಿಟ್ಸು ಸಿಗೋದಿಲ್ಲ. ಸೊ ಉಗುರು ಬೆಚ್ಚಗಾದಮೇಲೆ ಅದಕ್ಕೆ ಜೇನುತುಪ್ಪನ ಹಾಕಿ ಕಲಿಸ್ಕೊಳ್ಳಿ. ಇವಾಗ ಟೀ ರೆಡಿ ಇದೆ ಇದು ಕುಡಿಯೋಕ್ಕೆ. ಇವಾಗ ಟೀ ರೆಡಿ ಇದೆ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಆಗಿರೋ ರೆಸಿಪಿ. ನಿಮ್ಗೆ ಅನ್ನಿಸ್ಬೋದು ಏನು ಈ ರೆಸಿಪಿ ನಿಜವಾಗ್ಲೂ ವರ್ಕ್ ಮಾಡುತ್ತಾ ಅಂತ ನಿಮ್ಮ ತಲೆನಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ. ಹೌದು, ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಬರೀ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕಷ್ಟೇ ಅಲ್ಲ, ಇದರಿಂದ ನಿಮಗೆ ಪಿರಿಯಡ್ಸ್ ಪೇನ್ ಏನಾದರೂ ಸ್ಟಾರ್ಟ್ ಆದರೆ ಹೆಣ್ಮಕ್ಳಿಗೆ ಆ ಟೈಮಲ್ಲೂ ಈ ಡ್ರಿಂಕ್ನ ಕುಡಿಯೋದ್ರಿಂದ 100% ಪಿರಿಯಡ್ಸ್ ಪೇನು ಕಡಿಮೆ ಆಗುತ್ತೆ. ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಇದನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಇದನ್ನು ತಗೊಂಡ್ರೆ ಒಳ್ಳೆ ಇಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಅಂದರೆ, ಈ ದಾಲ್ಚಿನಿ ಇದೆಯಲ್ಲ, ಅಂದರೆ ನಾವು ಚಕ್ಕೆ ಅಂತ ಏನು ಕರಿತೀವಿ, ಇದರಲ್ಲಿ ತುಂಬಾ ವೆಯ್ಟ್ ಲಾಸ್ ಮಾಡುವಂಥ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಹಾಗೆ ಜೇನುತುಪ್ಪ ನಮ್ಮೆಲ್ರಿಗೂ ಗೊತ್ತು, ಯೂಶ್ವಲಿ ನಾವು ಲೆಮನ್ನ ಸ್ಕ್ವೀಸ್ ಮಾಡಿಬಿಟ್ಟು ಜೇನುತುಪ್ಪನ ಹಾಕಿ ಕುಡಿಯೋದು ಬರೀ ಹೊಟ್ಟೆಗೆ ಮಾಡ್ತಾನೆ ಇರ್ತೀವಿ. ಜೇನುತುಪ್ಪ ತುಂಬಾ ಒಳ್ಳೆ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ವೆಯ್ಟ್ ಲಾಸಲ್ಲಿ. ಅದು ಏನು ಮಾಡುತ್ತೆ ಅಂದರೆ, ಇವಾಗ ಈ ಚಕ್ಕೆನ ನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ ನಿಮಗೆ ಈ ಫ್ಯಾಟ್ನ ಅದು ಬರ್ನ್ ಮಾಡುತ್ತೆ, ಮತ್ತೆ ಬೇರೆ ಫುಡ್ ಬಗ್ಗೆ ನಿಮಗೆ ಕ್ರೇವಿಂಗ್ಸ್ ಆಗಲ್ಲ, ಅದನ್ನೆಲ್ಲ ಬರ್ನ್ ಮಾಡುತ್ತೆ. ಆಮೇಲೆ ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಜಾಸ್ತಿಯಾಗಿ ತಿನ್ನೋ ಅಂತ ಕ್ರೇವಿಂಗ್ಸ್ ಏನಾದ್ರು ಸ್ಟಾರ್ಟ್ ಆದಾಗ ಇದು ಅಲ್ಲೇ ಸ್ಟಾಪ್ ಮಾಡುತ್ತೆ. ಇದನ್ನ ನೀವು ಬೆಳಿಗ್ಗೆ ಕನ್ಸ್ಯೂಮ್ ಮಾಡೋದ್ರಿಂದ ನೀವು ಬೆಳಿಗ್ಗೆ ಏನ್ ಪದಾರ್ಥಗಳನ್ನ ನೀವು ತಿಂತೀರಾ ನೋಡಿ, ಅದರದ್ದು ಫ್ಯಾಟ್ನ ಇದು ಕಂಟ್ರೋಲ್ ಆಗಿ ಮಾಡುತ್ತೆ, ಅಂದರೆ ಫ್ಯಾಟ್ನ ಬರ್ನ್ ಮಾಡಿಬಿಡುತ್ತೆ ಅವಾಗಲೇ. ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೀವು ಮಧ್ಯಾಹ್ನಕ್ಕೂ ಅಷ್ಟೇ, ಮಧ್ಯಾಹ್ನದ ಇವಾಗ ಬೆಳಿಗ್ಗೆನ ಮಧ್ಯಾಹ್ನದ ತನಕದು ಗ್ಯಾಪ್ ಇರುತ್ತಲ್ಲ, ಅದರ ಮಧ್ಯದಲ್ಲಿ ಏನಾದ್ರು ತಿನ್ನಬೇಕು ಅಂತ ನಿಮಗೆ ಕ್ರೇವಿಂಗ್ ಆಗೋದಿಲ್ಲ ಈ ಸಿನಿಮನ್ ಟೀ ಕುಡಿಯೋದ್ರಿಂದ. ಅಂದರೆ
ಹೆಚ್ಚಕ್ಕೆದು ಟೀ ಕುಡಿಯೋದ್ರಿಂದ. ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬನ್ನಿ. ಇದಕ್ಕೆ ಯಾವುದೇ ರೀತಿಯ ನೀವು ಇದೇ ತಿನ್ಬೇಕು ಅಂತದೆಲ್ಲ ಏನು ಇಲ್ಲ. ಆದ್ರೆ ಜಾಸ್ತಿ ಕ್ಯಾಲರಿ ಇರುವಂತದ್ದು, ಜಾಸ್ತಿ ಫ್ಯಾಟ್ ಇರುವಂತದ್ದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಇಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ಜಾಸ್ತಿ ಜನರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಇರುತ್ತೆ, ಏನ್ ಮಾಡಿದ್ರು ಕರೆಕ್ಟ್ ಇರೋದಿಲ್ಲ. ಅದಕ್ಕಂತೂ ಇದು A1 ಮದ್ದು ಅಂತ ಹೇಳ್ಬೋದು. ಅಂದ್ರೆ ಬೇಗನೆ ನಿಮ್ದು ಬೆಲ್ಲಿ ಫ್ಯಾಟ್ ಅಂತ ಏನಿರುತ್ತೆ ಅದು 100% ಕರಗುತ್ತೆ. ಇದಂತೂ 100% ಶ್ಯೂರ್ ಆಗಿ ಹೇಳ್ತೀನಿ ನಾನು. ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ, ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಅಲ್ಲಿ, ಎನರ್ಜಿ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ನಾವಿವಾಗ ಬೇರೆ ಇವಾಗ ಯಾವ್ದಾದ್ರು ಹೆಲ್ತ್ ಡ್ರಿಂಕ್ ಅಂದ್ರೆ ಈ ಫ್ಯಾಟ್ ನ ಕಡಿಮೆ ಮಾಡುವಂತ ಡ್ರಿಂಕ್ ಕುಡಿಯೋದ್ರಿಂದ ನಾವು ಡಯಟ್ ನೆಲ್ಲ ಫಾಲೋ ಮಾಡ್ತಾ ಹೋಗ್ತಿರ್ತೀವಿ, ಅವಾಗ ನಮ್ಮ ಬಾಡಿನಲ್ಲಿ ಎನರ್ಜಿನೇ ಇಲ್ಲ ಅಂತ ಅನ್ನಿಸುತ್ತಿರುತ್ತೆ. ಆದ್ರೆ ಈ ಫುಡ್ ಹಂಗಲ್ಲ, ಈ ಡ್ರಿಂಕ್ ಹಂಗಲ್ಲ, ನಿಮ್ಗೆ ಎನರ್ಜಿ ಕೊಡುತ್ತೆ. ಬೇರೆ ಕೆಲಸಗಳಲ್ಲೂ ನಿಮ್ ಎನರ್ಜಿ ಕುಂದಿದೋ ತರ ಅನ್ಸದೇ ಇಲ್ಲ. ಇದು ಒಂದು ಇದರಿಂದ ಒಳ್ಳೆ ಒಂದು ಉಪಯೋಗಕಾರಿ ಅಂಶ ಅಂತ ಹೇಳ್ಬೋದು. ಚಕ್ಕೆನಲ್ಲಿ ಕ್ಯಾನ್ಸರ್ ನ ಫೈಟ್ ಮಾಡುವಂತ ಶಕ್ತಿ ಜಾಸ್ತಿ ಇದೆ. ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಈ ಚಕ್ಕೆನಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ನಿಮ್ ಬಾಡಿಗೆ ಆಗೋದಿಲ್ಲ. ಆದ್ರೆ ಇದ್ರಲ್ಲಿ ಒಂದು ನೆನ್ಪಿಟ್ಕೋಬೇಕು, ನೀವು ಬೆಳಿಗ್ಗೆನೆ ರಾತ್ರಿಗೂ ಸೇರಿಸಿ ಮಾಡಿಟ್ಟು ಕುಡಿತೀನಿ ಅಂತ ಹೇಳಿ ಅನ್ಕೊಂಡ್ರೆ ಹಾಗಂತೂ ಮಾಡಕ್ ಹೋಗ್ಬೇಡಿ. ಬೆಳಿಗ್ಗೆನೆ ಮಾಡಿ, ಬೆಳಿಗ್ಗೆಗೆ ಬೆಳಿಗ್ಗೆನೆ ಮಾಡ್ಕೊಳ್ಳಿ, ರಾತ್ರಿಗೆ ರಾತ್ರಿನೇ ಮಾಡ್ಕೊಳ್ಳಿ. ಜೇನ್ ತುಪ್ಪನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅವಾಗ್ಲೇ ಹೇಳಿರೋ ಹಂಗೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಜೇನುತುಪ್ಪನ ಹಾಕಿ ಕುಡಿಯಿರಿ. ಯಾಕಂದ್ರೆ ಜೇನುತುಪ್ಪದಲ್ಲಿ ಫ್ಯಾಟ್ ನ ಬರ್ನ್ ಮಾಡುವಂತ ಶಕ್ತಿ ಜಾಸ್ತಿ ಇರೋದ್ರಿಂದ ಅದನ್ನ ನೀವು ಬಿಸಿ ಚಕ್ಕೆ ನೀರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಅದರಿಂದ ಏನು ನಿಮ್ಗೆ ಸತ್ವನು ಸಿಗೋದಿಲ್ಲ. ಸೊ ಅದನ್ನ ಸ್ವಲ್ಪ ತಣ್ಣಗಾಗಿಸಿ ಆಮೇಲೆ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಯಿರಿ. PCOS ಸಮಸ್ಯೆ ಇದ್ರೆ, ಥೈರಾಯ್ಡ್ ಸಮಸ್ಯೆ ಇದ್ರೆ, ಪೀರಿಯಡ್ಸ್ ಪೇನ್ಗೂ ಇದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು. ನಿಮ್ಗೆ ಈ ಎಲ್ಲ ಸಮಸ್ಯೆ ಇದ್ರೂ ನೀವು ಕಂಟಿನ್ಯೂಸ್ ಆಗಿ ನೀವು ಹೆದರಿಕೆನೆ ಹಿಂಜರಿದೇನೆ ಕುಡಿತಾ ಬನ್ನಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಟೀನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟುವರೆಗೆ ನೀವು ಕಮೆಂಟ್ ಮಾಡ್ತಿರೋರ್ಗೆ ಎಲ್ರಿಗೂ ಥ್ಯಾಂಕ್ಸ್. ಹೀಗೆ ನನ್ನ ಪ್ರೋತ್ಸಾಹಿಸ್ತೀನಿ ಅಂತ ಹೇಳ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ. ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.